Sarpa Sambandha, Sarpa Sambandha. ಚೈತ್ರಾ, ನೀನ್ ಇವತ್ತು ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯ ಗೊತ್ತಾ? ಇವತ್ತು ನಿನ್ ರಾಜ್ಕುಮಾರ ನಿನ್ನ ಹರಿಸ್ಕೊಂಡು ಹೋಗೋದಂತೂ ಗ್ಯಾರಂಟಿ. ತಡಿ, ನಿನ್ ರಾಜ್ಕುಮಾರ ಬಂದಿದ್ದಾನಂತೆ, ನೋಡ್ಕೊಂಡು ಬರ್ತೀವಿ. ಬಾರೇ ನೋಡ್ಕೊಂಡ್ ಬರೋಣ. ಚೈತ್ರಾ, ಹಾಯ್ ದಿವ್ಯಾ. ನನ್ ಇಷ್ಟದ್ದು ನಿನ್ಗೆ ಕಾಯ್ತಿದ್ದೆ. ನನ್ ಗೊತ್ತಿತ್ತು, ಅದಕ್ಕೆ ಬಂದಿದ ತಕ್ಷಣ ನಿನ್ನ ನೋಡೋದಕ್ ಬಂದೆ. ದಿವ್ಯಾ, ನೀನ್ ಇವತ್ತ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದ್ಯಾ ಗೊತ್ತಾ? ನೀನೇ ಮದ್ವೆ ಹುಡುಗಿ ತರ ಇದ್ಯಾ. ಆದ್ರೆ ಏನ್ ಪ್ರಯೋಜನ, ನೋಡ್ಬೇಕಾದ್ರೆ ಇನ್ನ ನನ್ನ ನೋಡಿಲ್ವಲ್ಲ. ದಿವ್ಯಾ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಚೈತ್ರ, ನೀನು ತುಂಬಾ ಚೆನ್ನಾಗ್ ಕಾಣ್ತಾ ಇದ್ಯಾ. ಚೈತ್ರ, ಎಲ್ಲಿ ನಿಮ್ಮ ಅಣ್ಣ ಕಾಣಿಸ್ತಾ ಇಲ್ಲ? ಅದು ದಿವ್ಯಾ, ಅಣ್ಣ ನಂಗೆ ಗಿಫ್ಟ್ ತರಕ್ಕೆ ಅಂತ ಆಚೆ ಹೋಗಿದ್ದಾನೆ ಅನ್ಸುತ್ತೆ. ಇನ್ನೇನ್ ಬಂದ್ಬಿಡ್ತಾನೆ. ಗಿಫ್ಟಾ? ಹೂ ದಿವ್ಯಾ, ಅಣ್ಣ ನಿನ್ನೆ ರಾತ್ರಿ ನನ್ನ ಹತ್ರ ಬಂದು ನಿಂಗೆ ಏನ್ ಗಿಫ್ಟ್ ಬೇಕು ಅಂತ ಪ್ರೀತಿಯಿಂದ ಕೇಳ್ದ. ಅದಕ್ಕೆ ನಾನು ದಿವ್ಯನ್ ಮದ್ವೆ ಮಾಡ್ಕೊಂಡು ನನ್ಗೆ ಅದಕ್ಕೆ ಆಗಿ ತಂದ್ಕೊಡು, ಅದೇ ನನಗ್ ದೊಡ್ಡ ಗಿಫ್ಟು ಅಂತ ಹೇಳ್ದೆ. ಅದಕ್ಕೆ ನಾಚ್ಕೊಂಡು ಹೋಗ್ಬಿಟ್ಟ. ಹೌದಾ ಚೈತ್ರ, ಕರೆಕ್ಟ್ ಆಗಿ ಕೇಳಿದ್ಯಾ ಬಿಡು. ಚೈತ್ರ, ನಿನ್ ಮುಖದಲ್ಲಿ ಏನೋ ಮಿಸ್ ಆಗಿದ್ಯಲ್ಲ. ಒಂದ್ ನಿಮಿಷ ಹಾಗೆ ಇರು. ಇವಾಗ ನಿನ್ ಅಲಂಕಾರ ಪೂರ್ತಿ ಆಯ್ತು. ಥ್ಯಾಂಕ್ಸ್ ದಿವ್ಯಾ. ರಾಗಿಣಿ, ನೀನು ಬರ್ಣಂತವ, ನಿನ್ ದಿವ್ಯನ್ ಮದ್ವೆ ಆಯ್ತಿರ್ ದಿಟ್ಟುವ ಅಂತ ಅಷ್ಟೇ ಕೇಳ್ಬೇಕು, ಜಾಸ್ತಿ ಮಾತಾಡಬಾರ್ದು ಆಯ್ತಾ? ಸರಿ ಕೇಶವ. ಸರಿ ರಾಗಿಣಿ. ಬೇಡ ಕೇಶವ, ನೀನ್ ಇಲ್ಲೇ ಇರು, ನಾನು ಒಬ್ಳೇ ಹೋಗ್ ಬರ್ತೀನಿ. ಅಲ್ಲಿ ಎಲ್ಲಾರು ಇರ್ತಾರೆ, ನೀನು ನನ್ ಜೊತೆಗ್ ಬಂದ್ರೆ ಸರಿ ಹೋಗಲ್ಲ. ಅದೆಂಗೈತದ ರಾಗಿಣಿ, ಅಜ್ಜಿ ಜೊತೆಗೆ ಹೋಗು ಕೇಶವ ಅಂತ ಹೇಳಿದಾಳೆ. ಅಷ್ಟಕ್ಕೂ ನೀವ್ ಅಲ್ಲೋಗಿ ಏನ್ ಮಾತಾಡ್ತೀರಂತ ನಂಗೆ ಗೊತ್ತಾದದು. ನಾನೇ ಬಂದ್ ಹೇಳ್ತೀನಿ ಕೇಶವ. ಯಾಕೆ, ನನ್ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ ರಾಗಿಣಿ, ಅದೇನಂದ್ರೆ ನಿಮ್ ಮಾತ್ ಮುಗಿದ್ರೆ ಹೊರಡದಾ? ಸರಿ ಹೊರಡಿ ಸರ್. ಇಲ್ಲ ರಾಗಿಣಿ, ನಾನು ಬರ್ತೀನಿ, ಅತ್ತ ಬರ್ತೀನಿ ಸರಕು. ಬೇಡ ಕೇಶವ, ನೀನ್ ಇಲ್ಲೇ ಇರು, ನಾನ್ ಬೇಗ ಬಂದ್ಬಿಡ್ತೀನಿ. ಮತ್ತೆ ಮನೆಗೆ ಹೊರಟೋಗ್ ಬಿಡ್ಬೇಡ, ಆಮೇಲೆ ಅಜ್ಜಿ ನಂಗ್ ಬೈತಾರೆ. ಪ್ಲೀಸ್ ಕಳೋ ಕೇಶವ, ನೀವ್ ಹೊರಡಿ ಸರ್. ರಾಗಿಣಿ ಪ್ಲೀಸ್. ಈ ರಾಗಿಣಿ ಯಾಕೆ ಹಿಂಗ್ ಮಾಡಿದ್ಲು? ನನ್ನೇ ಬಿಟ್ಬಿಟ್ಟು ಹೊರಟೋದ್ಲಲ್ಲಪ್ಪ. ಅಜ್ಜಿ ರಾಗಿಣಿ ಬಣ್ಣನ ಹತ್ರ ಏನ್ ಮಾತಾಡಿದ್ಲು ಅಂದ್ರೆ ಏನ್ ಹೇಳೋದಪ್ಪ? ಮಹಾಲಕ್ಷ್ಮಿ, ಈ ಭರಣ ಎಲ್ಲಿ ಹೋಗಿದ್ದಾನೆ? ಮನೇಲಿ ಶುಭ ಕಾರ್ಯ ಇಟ್ಕೊಂಡು ಆಚೆ ಹೋಗೋ ಅಂತ ಗಣಂದಾರಿ ಕೆಲಸ ಏನಿತ್ತು? ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೆ?
ರೀ, ನನಗೂ ಅವನೇನು ಹೇಳಿ ಹೋಗಿಲ್ಲ ರೀ. ಇನ್ನೇನು ಬಂದ್ಬಿಡ್ತಾನೆ ರೀ. ಸುರೇಂದ್ರ, ಬರ್ಣಂಗೊಂದು ಫೋನ್ ಮಾಡಿ ನೋಡು. ಅಕ್ಕ, ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಬರ್ತಾ ಇದೆ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ರೀ. ಇದೇ ನಮ್ಮ ದಿವ್ಯಾ, ಬರ್ಣ ಹೀಗೆ ಮಾಡಿಬಿಟ್ಟ. ಅಲ್ಲ, ಫಂಕ್ಷನ್ ದಿನದ ಹೀಗೆ ಮಾಡಿಬಿಟ್ರೆ ಹೇಗೆ? ಅದೇ ಡ್ಯಾಡ್, ನನಗೂ ಗೊತ್ತಾಗ್ತಾ ಇಲ್ಲ. ನೋಡಿ, ಮುಹೂರ್ತ ಮೀರಿ ಹೋಗ್ತಾ ಇದೆ. ಶುಭ ಕಾರ್ಯನ ಬೇಗ ಪ್ರಾರಂಭ ಮಾಡೋಣ, ಏನಂತೀರಾ? ತಂಗಿ ನಿಶ್ಚಿತಾರ್ಥ ನಡೀತಾ ಇದೆ. ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯ ನಡೆಸ್ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಪುರೋಹಿತ್ರೆ, ಅವನು ಬಂದಾಗ ಬರಲಿ, ನೀವು ಶುರು ಮಾಡಿ. ಟೈಮಿಗೆ ಬೆಲೆ ಕೊಡದೇ ಇರೋನ್ಗೋಸ್ಕರ ನಾವ್ಯಾಕೆ ನಮ್ಮ ಟೈಮ್ ವೇಸ್ಟ್ ಮಾಡಬೇಕು? ಪುರೋಹಿತ್ರೆ, ನೀವು ಶುರು ಮಾಡಿ. ಸರಿ, ಸ್ವಲ್ಪ ಇರಿ ಪುರೋಹಿತ್ರೆ. ವರ್ಣ ಬರೋವರೆಗೂ ನಿಶ್ಚಿತಾರ್ಥ ಕಾರ್ಯ ಶುರು ಮಾಡೋದು ಬೇಡ. ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಅವನು ಬರೋವರೆಗೆ ಕಾಯೋಣ, ಅವನು ಬಂದಮೇಲೆ ಶುರು ಮಾಡೋಣ. ಅಲ್ಲ ಸ್ವಾಮಿ, ಶುಭ ಕಾರ್ಯ ಮಾಡೋದಕ್ಕೆ ಒಂದು ಒಳ್ಳೆ ಮುಹೂರ್ತ ಅಂತ ಇರುತ್ತೆ, ಅದು ಮೀರಿ ಹೋದ್ಮೇಲೆ ಮತ್ತೆ ಒಳ್ಳೆ ಮುಹೂರ್ತಕ್ಕೆ ಕಾಯ್ಬೇಕಾಗುತ್ತೆ. ಒಂದು ಒಳ್ಳೆ ಕೆಲಸ ಶುರು ಮಾಡೋಕ್ಕೆ ಪ್ರತಿಯೊಂದು ಗಳಿಗೆನೂ ಶುಭ ಗಳಿಗೆನೆ. ನಮಗೋಸ್ಕರ ಕಾಯ್ದೇ ಇರೋ ಕಾಲಕ್ಕೆ ನಾವ್ ಯಾಕೆ ಕಾಯ್ಬೇಕು? ನನ್ನ ಪ್ರಕಾರ ಈ ನಿಶ್ಚಿತಾರ್ಥಕ್ಕೆ ವರ್ಣ ಬಂದ್ಮೇಲೆ ಶುಭ ಕಾಲ. ಸರಿ, ನಿಮ್ಮಿಷ್ಟ. ಯಾಕೆ ಹೀಗೆಲ್ಲ ಅಲಂಕಾರ ಮಾಡಿದ್ದಾರೆ? ಏನ್ ನಡೀತಿದೆ ಈ ಮನೆಯಲ್ಲಿ? ಹೇಳ್ದಾಗೆ ದಿವ್ಯಾ ಮತ್ತೆ ಭರಣ ನಿಶ್ಚಿತಾರ್ಥ ಏನಾದ್ರೂ ನಡೀತಿದ್ಯಾ? ಏನು ಗೊತ್ತಾಗ್ತಿಲ್ವಲ್ಲ, ಯಾವ್ದಕ್ಕೂ ಒಂದ್ಸಲ ಒಳಗಡೆ ಹೋಗಿ ನೋಡ್ಕೊಂಡು ಹೋಗೋಣ.
ಇದಕ್ಕೆ ಬಂದೆ? ಅದು ಭರಣ ನಡೀತಿರೋ ಶುಭ ಕಾರ್ಯನ ನಿಲ್ಸದಾಗ ಬಂದ್ರ? ಬನ್ನಿ ನನ್ ಜೊತೆ. ಇಲ್ಲ, ಒಂದ್ ನಿಮಿಷ ನಾನ್ ನಿಮ್ ಹತ್ರ ಮಾತಾಡ್ಬೇಕು. ನಿಮ್ಗೆ ಹೇಳ್ತಿರೋದು ಬನ್ನಿ ನನ್ ಜೊತೆ. ಕಾಯೋದ್ರಲ್ಲಿ ಅರ್ಥ ಇಲ್ಲ, ಮುಹೂರ್ತ ಬೇರೆ ಮೀರಿ ಹೋಗ್ತಾ ಇದೆ. ಈ ಶುಭ ಕಾರ್ಯ ನಡೆಯುತ್ತೋ ಅಥವಾ ನಾನು ಹೊರಡ್ಲ. ಏನ್ ಪುರೋಹಿತರೆ ಹೀಗ್ ಮಾತಾಡ್ತಾ ಇದ್ದೀರಿ? ಶುಭ ಕಾರ್ಯಕ್ಕೆ ಅಂತ ಬಂದು ಹೊರಡೋ ಮಾತು ಯಾಕಾಡ್ತೀರಾ? ಇನ್ನೇನಮ್ಮ ಹೇಳೋದು, ಅನ್ಕೊಂಡಿರೋ ಶುಭ ಮುಹೂರ್ತದಲ್ಲಿ ನಿಶ್ಚಿತಾರ್ಥ ಮಾಡದೆ ಬೇರೆ ಯಾವುದೋ ಕಾಲದಲ್ಲಿ ಮಾಡಿದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾಳೆ ನಂತಾನೆ ಕೇಳೋದು ನೀವು? ರಮೇಶ, ನನ್ನ ಮಾತು ಕೇಳು. ಇನ್ನು ಅವನಿಗೋಸ್ಕರ ಕಾಯೋದು ಬೇಡ. ಈ ಒಳ್ಳೆ ಮುಹೂರ್ತದಲ್ಲಿ ಈ ಶಾಸ್ತ್ರ ಎಲ್ಲ ಮುಗಿಸ್ಬಿಡೋಣ. ಹೌದು ರೀ, ಅಣ್ಣ ಹೇಳ್ತಿರೋದು ಸರಿಯಾಗಿದೆ. ಶಾಸ್ತ್ರ ಶುರು ಮಾಡ್ಕೊಳ್ಳೋಣ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ? ಮನೆ ಮಗ ಇಲ್ದೇನೆ ಕಾರ್ಯ ಹೇಗೆ ಶುರು ಮಾಡೋದು? ಆಮೇಲೆ ಭರಣ ಬಂದು ನಿಮ್ಗೇನು ಅಷ್ಟು ಅರ್ಜೆಂಟ್ ಆಗಿತ್ತು, ನನಗೆ ಸ್ವಲ್ಪ ಕಾಯ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ನಾವೇನು ಉತ್ತರ ಕೊಡೋದು? ಇಷ್ಟು ಹೊತ್ತೇ ಕಾದಿದ್ದೀವಂತೆ, ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ ಇರಿ. ರಮೇಶ, ಒಂದು ಕೆಲಸ ಮಾಡೋಣವಾ? ಹೀಗೆ ಮಾಡಿದ್ರೆ ಹೇಗೆ? ತಾಂಬೂಲ ಬದಲಾಯಿಸ್ಕೊಳ್ಳೋದು, ಉಂಗುರ ಎಕ್ಸ್ಚೇಂಜ್ ಮಾಡೋದು, ಅದನ್ನು ಭರಣ ಬಂದ್ಮೇಲೆ ಮಾಡೋಣ. ಈಗ ಸದ್ಯಕ್ಕೆ ಮಿಕ್ಕಿದ ಕಾರ್ಯ ಶುರು ಮಾಡೋಣವಾ? ಏನಂತೀಯ? ಸರಿ, ಹಾಗೆ ಮಾಡಿ. ಇನ್ನೇನು ಮಾಡೋದು? ಏನಮ್ಮ ದಿವ್ಯಾ? ಸರಿ ಡ್ಯಾಡ್. ಪುರೈತ್ರೆ ಶುರು ಮಾಡಿ. ಸರಿ.
ಏನ್ರಿ ಆಗಿದೆ ನಿಮ್ಗೆ? ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ? ನಾನು ಇಲ್ಲಿಗೆ ಬಂದಿರೋದಾಗಿರ್ಲಿ, ನಿಮ್ಮ ಮನೇಲಿ ಏನ್ ನಡೀತಿದೆ? ನಿಮ್ಮ ಮನೇನೆಲ್ಲ ಯಾಕೆ ಇಷ್ಟೊಂದು ಸಿಂಗಾರ ಮಾಡಿದ್ದೀರಾ ಅಂತ ಮೊದಲು ಹೇಳಿ. ನಮ್ಮ ಮನೇಲಿ ಏನೇ ನಡೆದ್ರು ಅದನ್ನ ತಗೊಂಡು ನಿಮ್ಗೇನಾಗೋದಿದೆ? ಅದನ್ನ ಕಟ್ಕೊಂಡು ನೀವೇನ್ ಮಾಡ್ತೀರಾ? ದಯವಿಟ್ಟು ಹಾಗೆ ಅನ್ಬೇಡಿ, ಏನ್ ನಡೀತಿದೆ ಅಂತ ಹೇಳಿ ಪ್ಲೀಸ್. ನಿಶ್ಚಿತಾರ್ಥ ನಡೀತಿದೆ, ಸರಿನಾ? ದಯವಿಟ್ಟು ಇಲ್ಲಿಂದ ಹೊರಡಿ, ಮತ್ತೆ ಈ ಮನೆ ಹೊಸಲು ತೊಳೆದು ಎಲ್ಲರೂ ನೆಮ್ಮದಿ ಹಾಳು ಮಾಡಿಬಿಡಿ. ನಿಶ್ಚಿತಾರ್ಥನ? ಯಾರ್ದು? ನಿಮ್ದು ದಿವ್ಯಂದ? ಹೌದು, ನಂದು ದಿವ್ಯಂದೆ. ಗೊತ್ತಾಯ್ತಲ್ವಾ, ನೀವಿನ್ ಹೊರಡಿ. ನಿಮ್ ನಿಶ್ಚಿತಾರ್ಥ ಇಟ್ಕೊಂಡು ಮತ್ ಯಾಕೆ ಹೊರಗಡೆ ಹೋಗಿದ್ರಿ? ದಯವಿಟ್ಟು ಯಾರ ನಿಶ್ಚಿತಾರ್ಥ ನಡೀತಿದೆ ಅಂತ ನಿಜ ಹೇಳಿ, ಇದು ನನ್ನ ಜೀವನದ ಪ್ರಶ್ನೆ. ಇವತ್ ನೀವು ಕೊಡೋ ಉತ್ತರ ನನ್ ಜೀವನನ ನಿರ್ಧರಿಸುತ್ತೆ. ಯಾಕೆ ಸುಮ್ನೆ ಬಾಯಿಗೆ ಬಂದ ಮಾತಾಡ್ತಿದ್ದೀರಾ? ನಾನ್ ಯಾಕೆ ಸುಳ್ಳು ಹೇಳಿ? ನಮ್ಮಿಬ್ರು ನಿಶ್ಚಿತಾರ್ಥ ಆಗ್ತಿರೋದು ನಿಜ, ನಾನ್ ದಿವ್ಯನ್ ಮದುವೆ ಮಾಡ್ಕೊಂತಿರೋದು ನಿಜ. ಸುಮ್ನೆ ನನ್ನಿಂದ ಸುತ್ತೋದ್ ಬಿಟ್ಟು ನಿಮ್ ದಾರಿ ನೀವು ನೋಡ್ಕೊಳ್ಳಿ. ಹೋಗಿ. ಹೇಗ್ ನೋಡ್ಕೊಳ್ಳಿ ಹೇಳಿ? ನಾನು ಯಾವ ದಾರಿಗೆ ಹೋದ್ರು ಅಲ್ಲಿ ನೀವೇ ಕಾಣ್ತೀರಾ. ನಿಮ್ಮನ್ನ ದಾಟಿ ನಾನು ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಪ್ಲೀಸ್, ನಿಮ್ಮ ಕೈ ಮುಗಿದ್ ಕೇಳ್ಕೊತೀನಿ, ಯಾರ ನಿಶ್ಚಿತಾರ್ಥ ನಡೀತಿದೆ ಅಂತ ನಿಜ ಹೇಳಿ, ಇಲ್ಲಾಂದ್ರೆ ನಾನೇ ಒಳಗ್ ಬಂದು ನಿಜ ಏನು ಅಂತ ತಿಳ್ಕೊಂತೀನಿ. ಒಂದ್ಸಲ ನಮ್ಮ ಮನೆ ಕಾಲಿಟ್ಟು ಇಡೀ ಮನೆನೇ ಸ್ಮಶಾನ ಮಾಡಿದ್ ಸಾಲ್ದ? ಇನ್ನೇನ್ ಮಾಡ್ಬೇಕಂತ ಇದ್ದೀರಾ? ನಮ್ ನೆಮ್ಮದಿ ಹಾಳು ಮಾಡೋದಕ್ಕೆ ನೀವ್ ಯಾರ್ರಿ? ನಮ್ಗೆ ನಿಮ್ಗೆ ಏನ್ ಸಂಬಂಧ? ಯಾಕೆ ಹಾಳು ಮಾಡ್ತಿದ್ದೀರಾ ನಮ್ ನೆಮ್ಮದಿನ? ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನೆ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ. ದೊಡ್ಡವರೆಲ್ಲ ಸೇರಿ ನನ್ನ ದಿವ್ಯ ನಿಶ್ಚಿತಾರ್ಥ ಫಿಕ್ಸ್ ಮಾಡಿದ್ದಾರೆ. ಈ ಮದುವೆಯಲ್ಲಿ ಅವ್ರ ಖುಷಿ ಸಂತೋಷ ಎಲ್ಲ ತುಂಬಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಆದ್ರೆ ನನ್ನ ಸುಖ ಸಂತೋಷ ಎಲ್ಲ ನಿಮ್ಮಲ್ಲಿದೆ. ನೀವು ಸಿಕ್ಕದೆ ನಾನು ಹೇಗೆ ಸಂತೋಷವಾಗಿರ್ಲಿ ಹೇಳಿ? ನನ್ಗೇನಾದ್ರೂ ಪರವಾಗಿಲ್ವಾ? ನಾನು ನಿಮಗೆ ಸಂಬಂಧಪಟ್ಟವಳಲ್ವಾ? ಯಾಕ್ರಿ ತಲೆ ಕೆಟ್ಟಿರೋ ತರ ಮಾತಾಡ್ತಿದ್ದೀರಾ? ನೀವು ನನ್ನ ಸಂಬಂಧಪಟ್ಟಿದ್ದೀರಿ ಅಂತ ನಾನು ಯಾವತ್ತೂ ಹೇಳಿದ್ದೇನೆ ನಿಮ್ಗೆ? ಯಾಕೆ ನಿಮ್ಮಷ್ಟಕ್ಕೆ ನೀವು ಏನೇನೋ ಕಲ್ಪನೆ ಮಾಡಿಕೊಂಡು ಹೀಗೆ ಮಾತಾಡ್ತಿದ್ದೀರಾ? ಇಷ್ಟರಲ್ಲೇ ನಾನು ದಿವ್ಯ ಮದುವೆ ಆಗ್ತಿದ್ದೀನಿ. ದಯವಿಟ್ಟು ನನ್ನ ಮೇಲಿರೋ ಆಸೆಯನ್ನು ಬಿಟ್ಟು ಇಲ್ಲಿಂದ ಹೊರಡಿ. ಮತ್ತೆ ನಮ್ಮ ಮನೆಯವರು ಏನಾದರೂ ನನ್ನ ಜೊತೆ ನಿಮ್ಮನ್ನೇನಾದರೂ ನೋಡಿದ್ರೆ ಶುಭ ಕಾರ್ಯ ನಡೀತಿರೋ ಈ ಮನೆಯಲ್ಲಿ ಸಾವಾದರೂ ಆಗ್ಬೋದು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಇಲ್ಲಿಂದ ಹೊರಡಿ. ಭರಣ ಪ್ಲೀಸ್, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ, ನನ್ನ ಮಾತು ಕೇಳಿ ಭರಣ.